ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇದು ಬಂದುಬಿಟ್ಟು ಲಾಸ್ಟ್ ವೀಡಿಯೋಲ್ಲಿ ಪಾಪುದು 2ನೇ ಮಂತಿಂದು ಫೋಟೋಶೂಟ್ ಮಾಡಿದ್ವಲ್ಲ, ಅದು ಅರ್ಧಕ್ಕೆ ನಿಂದಿರಿಸ್ಬಿಟ್ಟಿದ್ವಿ. ಅದು ಇದಕ್ಕೆ ಅಂತೇಳಿ ನಿಮಗೆ ಆ ವೀಡಿಯೋಲ್ಲೇ ತಿಳಿಸಿದ್ನಲ್ಲ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇಗೆ ಮಾರ್ನಿಂಗ್ ಟೈಮಲ್ಲಿ ಫೋಟೋಶೂಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಡೈಪರ್ ಥೀಮ್ ಮಾಡಿದ್ನಲ್ಲ, ಸೊ ಅದರಲ್ಲೇ ಇನ್ನು ಒಂದು ಎರಡು ಸ್ವಲ್ಪ ಬೇರೆ ಥರದ್ದು ಡಿಸೈನ್ಸ್ ಮಾಡಿ ಫೋಟೋ ತೆಗೆಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಹಂಗಾಗಿ ಡೈಪರ್ ಥೀಮಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಏನು ಅಂತಂದರೆ ಡೈಪರಿಂದ ನಂಬರ್ 2 ಅಂತೇಳಿ, 2 ಮಂತ್ಸ್ ಅಲ್ಲ ಬೇಬಿಗೆ, ಚೆನ್ನಾಗಿರುತ್ತೆ, ಕ್ಯೂಟ್ ಆಗಿರುತ್ತೆ ಅಂತೇಳಿ ಇದು ಈ ಥರ ಐಡಿಯಾ ಮಾಡಿದ್ವಿ ನಾವು. ಇದು ಒಂದು ಥೀಮು, ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೂ ಅಷ್ಟೇ. ಯಾವಾಗ್ಲೂ ಹಂಗ ಇಟ್ಕೋಬಾರ್ದು, ತೋರ್ಸ್ಬೇಕಾದ್ರೆ ಹಿಂಗ ಈ ಥರ ಡೈಪರ್ ಥೀಮ್ಗೆ ಕೆಳಗಡೆ ಬ್ಯಾಕ್ಗ್ರೌಂಡು ಸ್ವಲ್ಪ ಡಾರ್ಕ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ. ಬ್ಲ್ಯಾಕ್, ಬ್ರೌನು ಅಥವಾ ಬ್ಲೂ ಈ ಥರದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನಾವು ವೈಟ್ ಬ್ಯಾಕ್ಗ್ರೌಂಡೇ ಹಾಕಿದರೆ ಅಷ್ಟೊಂದು ಲುಕ್ ಬರೋದಿಲ್ಲ. ನಾವು ತುಂಬಾ ಬ್ಯಾಕ್ಗ್ರೌಂಡ್ಸ್ನ ಟ್ರೈ ಮಾಡಿದ್ವಿ, ಫೈನಲಾಗಿ ಇದೇ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇದನ್ನು ಫೈನಲ್ ಮಾಡಿಬಿಟ್ಟು ಬೇಬಿಗೆ ಇದರಲ್ಲೇ ಫೋಟೋಸ್ ತೆಗೆಸ್ತಾ ಇದ್ದೀವಿ. ಆ್ಯಂಡ್ ಪಾಪುಗೆ ಹಾಕಿರುವಂಥ ಡ್ರೆಸ್ಸಸ್ ಏನಿದಾವಲ್ಲ ಅದ್ರ ಬಗ್ಗೆ ಕೇಳಿದರು. ಇವು ನಾನು ಆನ್ಲೈನಲ್ಲೇ ತರಿಸಿರೋದು, ಲಿಂಕ್ಸ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ ಮಾಡಿ. ಈ ಡ್ರೆಸ್ಸಲ್ಲಿ ಮಾತ್ರ ಬೇಬಿ ತುಂಬ ಕ್ಯೂಟ್ ಕಾಣಿಸ್ತಿತ್ತು, ಇದೊಂಥರ ರಾಂಪೇರ್ ಥರ ಬರುತ್ತೆ. ಈ ಡೈಪರ್ ಥೀಮಿಗೆ ಈ ಡ್ರೆಸ್ ವೈಟ್ ಕಲರ್ ಡ್ರೆಸ್ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಪಿಂಕ್ ಶೇಡ್ ರೆಡ್ ಶೇಡೂ ಇದೆ ಅಲ್ಲ, ಸೊ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನೇ ಹಾಕಿದ್ವಿ ಪಾಪುಗೆ. ಇದನ್ನು ತೆಗಿಬೇಕಾದ್ರೂ ಅಷ್ಟೇ, ಗೆದ್ದಳ್ತಿದ್ದೆ ಅವಾಗವಾಗ ಅವನ್ನ ಮಲಗಿಸೋದು, ಹಂಗೆ ಕೆಲವೊಂದು ಪಿಕ್ಸ್ ಮಲ್ಕೊಂಡಿರೋದು, ಆ್ಯಂಡ್ ಕೆಲವೊಂದು ಪಿಕ್ಸ್ ಎದ್ಮೇಲೆ ತೆಗೆದಿರೋವು ಇದ್ದಾವೆ. ನೋಡಿ ನೀವೇ ನೋಡಿ, ಪಾಪುನ ಒಂದು ಫೋಟೋಸ್ ಸ್ವಲ್ಪ ಚೆನ್ನಾಗಿರೋ ಫೋಟೋಸ್ ತೆಗಿಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು. ಚಿಕ್ಕ ಮಕ್ಕಳು, ಅವರಿಗೆ ತೊಂದರೆ ಮಾಡಲಾರ್ದಂಗೆ ತೆಗಿಬೇಕಾಗ್ತಿರುತ್ತೆ. ಅದಕ್ಕಂತಲೇ ಟೈಮ್ ಬೇಗ ಬೇಗ ನಾವು ಅರ್ಜೆಂಟಲ್ಲಿ ತೆಗಿಯೋಕ್ಕೆ ಹೋಗಿದ್ರೆ ಆಗೋದೇ ಇಲ್ಲ. ಇವೆಲ್ಲ ಕ್ಲಿಪ್ಪಿಂಗ್ಸು ಆರಾಧ್ಯನೇ ತೆಗೆದಿರೋದು. ಸರಿಯಾಗಿ ತೆಗಿಯಮ್ಮ, ಒಂದು ಕಡೆ ನಿಂತ್ಕೊಂಡು ಚೆನ್ನಾಗಿ ತೆಗಿ ಅಂತಂದರೆ, ಅವಳಮ್ಮ ಸಾಕಾಗಿ ಹೋಗ್ತಿದ್ದೆ ನನಗೆ ಅಂತೇಳಿ ಕುತ್ಕೊಂಡು ಹೆಂಗೆಂಗೋ ತೆಗೆದುಬಿಟ್ಟಿದ್ದಾಳೆ. ಆಮೇಲೆ ನೋಡ್ತೀನಿ ಕ್ಲಿಪ್ ಈ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಅರ್ಧಂಬರ್ಧ ತೆಗೆದು ಬಿಟ್ಟಾಳೆ. ನಾನು ಏನಂದ್ಕೊಂಡೆ ಅಂತಂದರೆ, ಟ್ರೈಪೋಡಲ್ಲಿ ಇಟ್ಟರೆ ಒಂದೇ ಆ್ಯಂಗಲಲ್ಲಿ ಬರುತ್ತೆ, ಅಟ್ಲೀಸ್ಟ್ ಇವಳಿಗೆ ಕೊಟ್ಟರೆ ಚೆನ್ನಾಗಿ ತೆಗಿತಾಳೆ ಅಂತ ಕೊಟ್ಟರೆ ಎಲ್ಲ ಅರ್ಧಂಬರ್ಧ ತೆಗೆದಿಟ್ಬಿಟ್ಟಾಳೆ ನೋಡಿರಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಇವತ್ತು ಬಂದುಬಿಟ್ಟು ಅಂದರೆ ನೀವು ವಿಡಿಯೋ ನೋಡ್ತಿರೋ ಡೇಟ್ ಬಂದುಬಿಟ್ಟು ಜೂನ್ 9th ಆಗಿರುತ್ತೆ. ಜೂನ್ 9th ಇಟ್ಸ್ ಮೈ ಬರ್ಡೇ, ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ನಂಗೆ ಬೇಕು. ಇಷ್ಟು ಬೇಗ ವರ್ಷಗಳು ಕಳೆದೋಗ್ತವೆ ಅಂದರೆ ಮೊನ್ನೆ ಲಾಸ್ಟ್ ಇಯರ್ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಿ ಅಂತ ಅನಿಸುತ್ತೆ. ಈಗ ತುಂಬ ಜನ ನಂದು ಏಜ್ ಕೇಳ್ತಾ ಇರ್ತಾರೆ. ನನ್ನ ಏಜ್ ಈಗ 31 ಇಯರ್ಸ್, ಅಂದರೆ 31 ಇಯರ್ಸ್ ಕಂಪ್ಲೀಟಾಗಿ 32 ಇಯರ್ಸ್ ರನ್ನಿಂಗ್ ನಂದು. ಏನು ಗೊತ್ತಾ, ಲಾಸ್ಟ್ ಇಯರು ನಾವು ನಂಗೆ ನೆನಪಿದೆ ವೇಟ್ ಲಾಸ್ ಚಾಲೆಂಜ್ ಮಾಡ್ತಿದ್ದೆ, ಈವನ್ ಬರ್ತ್ಡೇ ದಿನವೂ ವೇಟ್ ಲಾಸ್ ಚಾಲೆಂಜ್ ಮಾಡಿದ್ದೆ ನಾನು. ಸೊ ಲಾಸ್ಟ್ ಟೈಮ್ ವಿಡಿಯೋ ನೋಡಿರಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಇಂಟ್ರೆಸ್ಟ್ ಇದ್ದವ್ರು ನೋಡಿ. ಏನ್ ಮಾಡ್ತಿದಿ? ಬಂಗಾರ
ಎಷ್ಟು ಬಂಗಾರ ಇದು. ಹಾಯ್ ಹಾಯ್ ಅವನಪ್ಪ, ಏನ್ ಮಾಡಿದ್ರೆ ನಿನಗೆ? ಏನು ಸ್ವಲ್ಪ ತಿಂದ್ರು ಅವನು? ಏನು ಬಂಗಾರ ಏನ್ಪ ಫೋಟೋ ತೆಗಿಸ್ಕೊಳಪ್ಪ. ಏಯ್ ಚಿನಿ, ಬರೇ ಕಾಲು ಕೈ ಅಲ್ಲಾಡ್ಸದೆ 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 ಎಷ್ಟು ಕಷ್ಟ ಪಡ್ಬೇಕಪ್ಪ ಒಂದ್ ಫೋಟೋ ತೆಗಿಯಕ್ ನಿನಗೆ. ಹ್ಮ್, ಅವ್ರ ಅಕ್ಕ ಮಾತ್ರ ಇಲ್ಲಿ, ಏನ್ ಹೆಲ್ಪ್ ಮಾಡಂದ್ರೆ ಮಾಡ್ತಾವ. ಅದಕ್ಕೆ ಅಕ್ಕಿಗೆ ಏಟ್ ಬಿಡ್ಬೇಕು ಅಕ್ಕಿಗೆ. ಚೆನ್ನಾಗೈತಲ್ಲ, ಅದಕ್ಕಿಂತ ಇದು ಚೆನ್ನಾಗಿ ಅನಿಸ್ತದೆ. ಆ್ಯಂಡ್ ಈಗ ಬಂದುಬಿಟ್ಟು ಸೆಕೆಂಡ್ ಥೀಮ್ನ ಮಾಡ್ತಾ ಇರೋದು. ಏನು ಅಂದ್ಕೊಂಡೆ ಅಂದರೆ ಐಸ್ ಕ್ರೀಮ್ ಥೀಮ್ನ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಸೊ ಕೋನ್ ಕೆಳಗಡೆ ಐಸ್ ಕ್ರೀಮ್ ಕೋನ್ ಬೇಕಲ್ಲ, ಐಸ್ ಕ್ರೀಮ್ ಕೋನಿಗೆ ಈ ಥರ ಒಂದು ಟೀ ಶರ್ಟ್ ಇತ್ತು, ಪುಲ್ ಓವರ್ ಥರ ಟೀ ಶರ್ಟ್ ಬರುತ್ತಲ್ಲ ಅದನ್ನು ಟೀ ಶರ್ಟ್ ತೊಗೊಂಡು ಅದಕ್ಕೆ ಕೋನ್ ಥರ ಮಾಡ್ತಾ ಇದ್ದೀವಿ. ಫಸ್ಟ್ ಇದನ್ನೆಲ್ಲ ಮಾಡಾದಮೇಲೆ ಕೋನೆಲ್ಲ ಮಾಡಿದ್ವಿ. ಆಮೇಲೆ ಐಸ್ ಸ್ಕೂಪ್ಸ್ ಇಡಬೇಕಲ್ಲ ಮೇಲೆ ವೆನೆಲ್ಲ, ಆ ಥರ ಕೆಲವೊಂದು ಕಲರ್ಸ್ನ ನಾನು ಚೂಸ್ ಮಾಡ್ಕೊಂಡಿದ್ದೆ ಮೊದಲೇ. ಅದನ್ನು ಇಡಬೇಕು ಅಂತಂದರೆ ಅದನ್ನಿಟ್ಟು ಬೇಬಿನೆಲ್ಲ ಅಲ್ಲಿ ಮಲಗಿಸೋದಕ್ಕೆ ಸ್ವಲ್ಪ ಸ್ಪೇಸ್, ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ಬರುತ್ತಲ್ಲ, ಈ ಬ್ಯಾಕ್ಗ್ರೌಂಡ್ ಸರಿ ಹೋಗೋದಿಲ್ಲ ಅಂತೇಳಿ ಮತ್ತೆ ಏನು ಮಾಡಿದ್ವಿ ಗೊತ್ತಾ, ಈ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಇತ್ತಲ್ಲ ಅದನ್ನು ತೆಗೆದುಬಿಟ್ಟು ಮತ್ತೆ ಬೇರೆ ಒಂದು ಸಾರಿ ಸ್ವಲ್ಪ ಉದ್ದಗಡೆ ಅಂದರೆ ನಮಗೆ ಸ್ವಲ್ಪ ಲೆಂತ್ ಜಾಸ್ತಿ ಬೇಕು ಹಾಗಾಗಿ ಸ್ವಲ್ಪ ಉದ್ದಕ್ಕೆ ಹಾಸ್ಬಿಟ್ಟು ಸಾರಿನ. ಸೊ ನೋಡಿ ಅದನ್ನೇ ಫಸ್ಟು ಬ್ಲ್ಯಾಕ್ ಕಲರ್ ಒಳಗೆ ನೋಡಿದ್ರಲ್ಲ, ಈಗ ಇದು ಅದನ್ನೇ ಸ್ವಲ್ಪ ಆಗೋದಿಲ್ಲ ಅಂತ ಬ್ಲೂ ಕಲರ್ ಸಾರಿನ ಹಾಸಿರೋದು. ಇಲ್ಲಿ ಅದೇ ಐಸ್ ಕ್ರೀಮ್ ಥೀಮ್ಗೆ ಬೇಕಾಗಿರುವಂಥ ಫ್ಲೇವರ್ಸ್ನ ನಾನು ಇಲ್ಲಿ ಚೂಸ್ ಮಾಡ್ಕೊಂಡಿರೋದು, ಒಂದು ಚಾಕ್ಲೇಟ್ ಫ್ಲೇವರು, ಒಂದು ಪಿಸ್ತಾ ಮತ್ತು ಇನ್ನೊಂದು ವೆನಿಲಾ, ಈ ಥರ ಚೂಸ್ ಮಾಡಿಕೊಂಡು ಚಾಕ್ಲೇಟ್ ಥೀಮಲ್ಲಿ ಮಾಡೋಣ ಅಂತ. ಕ್ಯೂಟ್ ಆಗಿರುತ್ತೆ ಮಕ್ಕಳಿಗೆಲ್ಲ, ಈ ಥರ ಚಿಕ್ಕ ಮಕ್ಕಳಿಗೆ ಈ ಥರ ಎಲ್ಲ ಥೀಮ್ಸ್ ಮಾಡಿ ಮಾಡಿದಾಗ ತುಂಬ ಮೆಮೊರಬಲ್ ಆಗಿರುತ್ತೆ, ಫೋಟೋಸು ಅಷ್ಟೇ ತುಂಬ ಕ್ಯೂಟ್ ಕ್ಯೂಟಾಗಿ ಬರ್ತವೆ. ಫಸ್ಟ್ ಏನು ಮಾಡಿದೆ ಅಂದರೆ ಸ್ವಲ್ಪ ಐಸ್ ಕ್ರೀಮ್ ಸ್ಕೂಪ್ಸ್ ಎಲ್ಲ ಸ್ವಲ್ಪ ದಪ್ಪ ಕಾಣಲಿ ಅಂತೇಳಿ ಒಳಗಡೆ ಪಿಲ್ಲೋ ಆ್ಯಂಡ್ ಸ್ವಲ್ಪ ಟವಲ್ಸ್ ಎಲ್ಲ ಇಟ್ಬಿಟ್ಟು ಸ್ಟಫಿಂಗ್ ಮಾಡಿದ್ದೆ. ಬಟ್ ಆಮೇಲೆ ಅದು ತುಂಬ ಹೈಟ್ ಅನಿಸ್ತಿತ್ತು, ಬೇಬಿ ಮಲಗಿಸಿದಾಗ ಕೋನ್ ಹತ್ರ ಮಾತ್ರ ಕೆಳಗಡೆ ಆಗಿಬಿಡುತ್ತೆ, ಅಷ್ಟೊಂದು ಹೈಟ್ ಬೇಡ ಅಂತೇಳಿ ಮತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ನಾರ್ಮಲಾಗಿ ಈ ಥರ ಜಸ್ಟ್ ಒಂದು ಸರ್ಕಲ್ ಶೇಪಲ್ಲಿ ಬರೋ ಥರ ಮಾಡಿ ಇಟ್ಟಿದ್ದೆ. ಇದರಲ್ಲೂ ಅಷ್ಟೇ ಪಾಪು ಮಲ್ಕೊಂಡಿತ್ತು, ಕೆಲವೊಂದು ಪಿಕ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ ಇದರಲ್ಲೂ ತುಂಬ ಕ್ಯೂಟಾಗಿ. ನಿಮಗೆ ಯಾವ ಥೀಮ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಲಾಸ್ಟಲ್ಲಿ ಎಲ್ಲ ಪಿಕ್ಸು ಯಾವ ಚೆನ್ನಾಗಿ ಬಂದಿದ್ದಾವಲ್ಲ ಅವನ್ನ ಒಂದು 4-5 ಪಿಕ್ಸ್ನ ಆ್ಯಡ್ ಮಾಡಿರ್ತೀನಿ ನೋಡಿ. ಏನಪ್ಪ ಐಸ್ ಕ್ರೀಮ್ ಬೇಡ ನಿನಗೆ? ಕೋನ್ ಒದ್ಬಿಟ್ಟಿಯಲ್ಲ. ಹಾಂ, ಎಷ್ಟು ಸ್ಕೋಪು? ಚಾಕ್ಲೇಟ್ ಐಸ್ ಕ್ರೀಮ್, ವೆನಿಲಾ, ಪಿಸ್ತಾ, ಯಾವ ಐಸ್ ಕ್ರೀಮ್ ತಿಂತೀಯಾ? ಏ ಗುಂಡು, ಯಾವ ಐಸ್ ಕ್ರೀಮ್ ತಿಂತೀರಾ? ಕೋನ್ ತೆಗೆದ್ಬಿಟ್ಟಿಯಲ್ಲ, ಕೋನ್ ಬೇಡವಾ ನಿಂಗೆ? ತಿನ್ನು ಐಸ್ ಕ್ರೀಮ್, ತಿನ್ನು ಐಸ್ ಕ್ರೀಮ್, ತಿನ್ನು ಐಸ್ ಕ್ರೀಮ್, ತಿನ್ನು ತಿನ್ನು ಐಸ್ ಕ್ರೀಮ್ ತಿಂತೀ, ಐಸ್ ಕ್ರೀಮ್ ಬೇಕಾ? ಪಾಪುದು ಫೋಟೋ ಶೂಟು ಪಿಕ್ಸ್ ಹೇಗೆ ಬಂದ್ವು ಅಂತ. ನಿಮಗೆ ಯಾವ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಐಸ್ ಕ್ರೀಮ್ ಇಷ್ಟ ಆಯ್ತಾ? ಹಾರ್ಟಿನ ಇಷ್ಟ ಆಯ್ತಾ? ನೀವೇ ಟ್ರೈ ಮಾಡಿರಿ. ಜೋರ ಮಾತಾಡ್ಬೇಕು, ಕೇಳಿಸೋದಿಲ್ಲಲ್ಲ. ನಿಮಗೆ ಐಸ್ ಕ್ರೀಮ್ ಬೇಕಾ, ಹಾರ್ಟಿನ ಬೇಕಾ, ಯಾರನ್ನ? ನಿಮಗೆ ಐಸ್ ಕ್ರೀಮ್ ಇಂದ ಇಷ್ಟ ಆಯ್ತಾ, ಇಲ್ಲ ಹಾರ್ಟಿನ ಇಷ್ಟ ಆಯ್ತಾ, ಇಲ್ಲ ನಂಬರ್ ಟೂ ಇಷ್ಟ ಆಯ್ತಾ, ಯಾವ್ದು ಇಷ್ಟ ಆಯ್ತು ಅಂತ ಇಷ್ಟ ಆಯ್ತು ಅಂದ್ರೆ ಮಾಡ್ರಿ ಹೇಳ್ಬೇಕಂತೆ. ನಿನಗೆ ಯಾವ್ದು ಇಷ್ಟ ಆಯ್ತು?
ಐಸ್ ಕ್ರೀಮ್ ಇಷ್ಟ, ಯಾಕಂದ್ರೆ ಇವಳಿಗೆ ಐಸ್ ಕ್ರೀಮ್ ಅಂದ್ರೆ ಹಂಗೆ ಫುಲ್ ಐಸ್ ಕ್ರೀಮ್ ಬೇಕು, ಐಸ್ ಕ್ರೀಮ್ ದಿನ ಪೂರ್ತಿ ಐಸ್ ಕ್ರೀಮ್ ಕೊಟ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಇದ್ಬಿಡ್ತಾಳೆ. ಅದು ವೆನಿಲಾ ಐಸ್ ಕ್ರೀಮೇ ಇಷ್ಟ. ಸೊ ಈಗೇನು ಅಂತಂದ್ರೆ ಏನಪ್ಪ, ಮೊನ್ನೆ ನಾನು ಲಾಸ್ಟ್ ಟೈಮು ಸೀರೆ ತರಕ್ ಹೋಗಿದ್ನಲ್ಲ, ಅವಾಗ ಒಂದೆರಡು ಸಾರಿ ನಾನು ಸ್ವಲ್ಪ ಫ್ಯಾನ್ಸಿ ಸಾರಿ ಬೇಕಿತ್ತು ಅಂತ ಹೇಳಿದೆ. ಸ್ವಲ್ಪ ಬೇರೆ ಒಂದು ಮೂರ್ನಾಲ್ಕು ಶಾಪ್ ತಿರುಗಾಡಿದ್ರು ನನಗೆ ಚೆನ್ನಾಗಿರೋ ಫ್ಯಾನ್ಸಿ ಸಾರಿ ಸಿಕ್ಕಿರ್ಲಿಲ್ಲ. ಬಟ್ ಅಮ್ಮ ಕೂಡ ಸಿಕ್ಕಿದ್ದಿಲ್ಲ ಸೀರೆ ಅಲ್ಲಿ, ಅವತ್ತು ತಗೊಳ್ಳೋದಕ್ಕೆ ಆಗಿರ್ಲಿಲ್ಲ ಅಂತೇಳಿ ಇವತ್ತು ಹೋಗಿ ತೊಗೊಂಡು ಬಂದಿದ್ದೀವಿ. ಅಲ್ಲಿ ಕ್ಲಿಪ್ಪಿಂಗ್ಸು ತೊಗೊಂಡಿದ್ದೀನಿ, ಯಾವ ಶಾಪಲ್ಲಿ ತೊಗೊಂಡಿದ್ದೀನಿ ಅಂತ ಪರವಾಗಿಲ್ಲ, ಚೆನ್ನಾಗಿ ಸಿಕ್ಕಿದ್ದಾವೆ. ಆ ಶಾಪಿಂಗ್ ನಾನು ಫಸ್ಟ್ ಟೈಮ್ ಹೋಗಿ ತೊಗೊಂಡು ಬಂದಿರೋದು. ಹೇಳಿದ್ದಾರೆ ಎವ್ರಿ ಟೈಮ್ ನಾನು ಹೊಸಪೇಟೆಯಲ್ಲಿ ಕೆ ಎಲ್ ಎಸ್ಸು, ವೆಂಕಟೇಶ್ವರ ಇಲ್ಲ ಬಾಬು ಫ್ಯಾಬ್ರಿಕ್ಸ್ ಮತ್ತು ಈ ಥರ ಸ್ಯಾರೀಸ್ ಅಂದರೆ ಕಾವೇರಿ ಸಿಲ್ಕ್ ಸ್ಯಾರೀಸ್ ಈ ಥರದ ಕಡೆ ನೋಡಿದ್ದೀನಿ. ಈ ಶಾಪಿಗೆ ಹೋಗಿರೋದು ಫಸ್ಟ್ ಟೈಮ್, ಚೆನ್ನಾಗಿ ಅನಿಸಿದ್ವು ನನಗೆ. ತೋರಿಸ್ತೀನಿ ಯಾವ ಸಾರಿ ತೊಗೊಂಡು, ಸೀರೆ ಇಲ್ಲ ಸಾರಿ ಎಲ್ಲ ಚೆನ್ನಾಗಿ ಅನಿಸ್ತು. ಸಾರಿ ತೊಗೊಳಕ್ಕೆ ಹೋಗೋದಕ್ಕೂ ಮುಂಚೆ ನಾನು ಇಂಟ್ರೋ ವಿಡಿಯೋ ಮಾಡಿರಲಿಲ್ಲ, ಹಾಗಾಗಿ ಈಗ ಮಾಡ್ತಾ ಇದ್ದೀನಿ ಹೋಗಿ ಬಂದಮೇಲೆ. ಸೊ ನಮ್ಗೆ ಯಾವ ಶಾಪಿಗೆ ಹೋಗಿದ್ವಿ ಸೀರೆ ತೊಗೊಳೋದಕ್ಕಂತ ಹೋಗಿ ನೋಡ್ಕೊಂಬನಿ, ಅಲ್ಲಿ ಕೆಲವು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಅಲ್ಲಿ ಆರಾಧ್ಯದ್ದು ಏನಂತ ಹೇಳ್ತೀವಿ ಒಂದು ಕ್ಲಿಪ್ಪಿಂಗ್ ಇದೆ ನೋಡಿ, ಅವಳಿಗಂತೂ ಕೇಳ್ತಾನೆ ಇರ್ತಾಳೆ, ತುಂಬ ಇಷ್ಟ, ಮನೆ ಹತ್ರ ಬಂದರೆ ಸಾಕು ಕಾಯ್ತಿರ್ತಾಳೆ ಯಾವಾಗ ಬರುತ್ತಾ ಯಾವಾಗ, ಅದು ಏನಂತ ನೀವೇ ಹೋಗಿ ನೋಡಿ ಗೊತ್ತಾಗತ್ತೆ. ಹಾಂ, ರೋಡಲ್ಲಿ ಹೋಗ್ಬಿಟ್ರೆ ಸಾಕು ಕಾಣಿಸುತ್ತಾ ಕಾಣಿಸುತ್ತಾ ಅದೆಲ್ಲಾದರೂ ಇರುತ್ತಾ ಅಂತ ರೋಡ್ ರೋಡ್ ಏನಂತ ಹೇಳ್ತೀವಿ ಶಾಪ್ ಶಾಪ್ ಹತ್ರನೂ ಹುಡುಕ್ತಿರ್ತಾಳೆ ಸ್ಟ್ರೀಟ್ ಹತ್ರ. ಅದನ್ನೇ ಹೋಗಿ ನೋಡ್ಕೊಂಡ್ ಬಂದ್ರದ್ದು ಕ್ಲಿಪ್ಪಿಂಗ್ಸ್ ಇದೆ, ಸಾರಿ ತಗೊಳಕ್ ಹೋಗಿದ್ವಿ ಅಲ್ಲಿ ಕಾಣಿಸ್ಬಿಟ್ಟೈತೆ ಆರಾಧ್ಯಗೆ. ಸರಿ ನೀವು ಹೋಗಿ ನೋಡ್ಕೊಂಡ್ ಬನ್ನಿ, ಆಮೇಲೆ ಯಾವ ಸಾರಿ ತಗೊಂಡಿರೋದು ಅಂತ ತೋರಿಸ್ತೀವಿ. ಸಾರಿ ಆಗ್ತದೆ ತೋರಿಸ್ತೀವಿ. ಏನದು ಅಷ್ಟೊಂದು ತಗೊಂಬಿಟ್ಟಿಯಲ್ಲ, ಇಷ್ಟ ಏನೇನಿ ಶಾಪಿಗೆ ಹೋಗಿದ್ದು ಸಾರಿ ತಗೊಳಕಂತ. ನಾನು ಫಸ್ಟ್ ಟೈಮ್ ಆ ಶಾಪಿಗೆ ಹೋಗಿದ್ದು, ಚೆನ್ನಾಗಿ ಅನಿಸ್ತು. ಆ್ಯಕ್ಚುಲಿ ಏನು ಗೊತ್ತಾ, ನಾರ್ಮಲ್ ಆಗಿ 10% ಡಿಸ್ಕೌಂಟ್ ಇರತ್ತಂತ, ಬಟ್ ನಾನು ಯೂಟ್ಯೂಬರ್ ಅಂತೇಳಿ ನನಗೆ 15% ಡಿಸ್ಕೌಂಟ್ ಕೊಟ್ಟರು. ಸೊ ಖುಷಿ ಅನ್ನಿಸ್ತು. ಸೊ ನಾವು ತೊಗೊಂಡಿರೋ ಸಾರಿ ಬಂದುಬಿಟ್ಟು ಇದು, ಫೋಟೋ ತೋರಿಸ್ಕೊಡ್ತೀನಿ ನಿಮಗೆ ಐಡಿಯಾ ಬರುತ್ತೆ. ಆ್ಯಕ್ಚುಲಿ ಬಾಕ್ಸಲ್ಲೆಲ್ಲ ಕೊಟ್ಟಿದ್ರು ಹಿಂಗೆ, ಈ ಸಾರಿ ಬಂದುಬಿಟ್ಟು ಈ ಥರ ಬರುತ್ತೆ. ತಡಿ ಬೇಬಿ ತಡಿ, ಒಂದು ತೋರಿಸೋಣ, ಫಸ್ಟ್ ಒಂದು ತೋರಿಸಿ ಆಮೇಲೆ ತೋರಿಸೋಣ. ಇದಕ್ಕೆ ಫ್ಯಾನ್ಸಿ ಸ್ಯಾರಿ ನೈಟ್ ಟೈಮ್ ಫಂಕ್ಷನ್ಸ್ಗೆ ಅಥವಾ ಪಾರ್ಟಿ ವಿಯರ್ ಆ ಥರ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಹ್ಞೂ, ಫೋನ್ ಮಾಡಬೇಡ, ಆ ಥರ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಲರು ಮಸ್ಟರ್ಡ್ ಎಲ್ಲೋ ಥರ ಬ್ರೌನಿಶ್ ಬರುತ್ತೆ ಆ ಕಲರು, ವಿತ್ ನಮಗೆ ಮಡ್ ಕಲರ್ ಅಂತ ಹೇಳ್ತೀವಲ್ಲ ಅದು ಮಲ್ಟಿ ಕಲರ್ ಬರುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು, ರಿಚ್ ಲುಕ್ ಕಾಣಿಸುತ್ತೆ ಈ ಸಾರಿ. ಫಸ್ಟು ಇದು ಒಂದು ಸಾರಿ ತೊಗೊಂಡು, ಇದರದ್ದು ಪ್ರೈಸ್ ಬಂದುಬಿಟ್ಟು ಅರೌಂಡ್ 2400 ಆಯಿತು ಈ ಸಾರಿ. ನೆಕ್ಸ್ಟು ಇದು ನನಗೆ ಇಷ್ಟ ಆಯಿತು, ಇದು ನನಗೆ ಇದು ಅಮ್ಮದು ಇದು ಇದು ನೆಕ್ಸ್ಟ್ ತೊಗೊಂಡಿರೋ ಸಾರಿ. ತೋರ್ಸು, ಇದು ಸಿಂಪಲ್ ತಗೊಂಡಿದೆ, ಸಿಂಪಲ್ ಐತೆ, ಇದು ನಾರ್ಮಲ್ ಈ ತರ ಬರುತ್ತೆ ಸಿಂಪಲ್ ಸಾರಿ. ಇದು ಮಮ್ಮಿನ ಹತ್ರ ಇಲ್ಲ ಅಂತ ತಗೊಂಡಿದ್ದೀನಿ. ಬ್ಲೌಸ್ ಬಂದ್ಬಿಟ್ಟು ಈ ತರ ಪ್ಲೇನ್ ಬರುತ್ತಂತೆ,
ಸೊ ಸಾರಿ ಚೆನ್ನಾಗಿದೆ. ಓಕೆ, ನಮಗೆ ಸಿಂಪಲ್ ಆಗಿ ಇಷ್ಟಪಡೋದಕ್ಕೆ ಇದನ್ನು ಅಷ್ಟೇ. ನಮಗೆ ಸ್ವಲ್ಪ ಪಾರ್ಟಿ ವಿಯರ್ ಟೈಪ್ ಬರುತ್ತೆ, ನೈಟ್ ಟೈಮು ಹಾಕೊಂಡ್ರು ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಈ ತರ ಡಿಸೈನ್ ಇರ್ಲಿಲ್ಲ. ಓಕೆ, ನಾರ್ಮಲ್ ಸ್ವಲ್ಪ ಕ್ಯಾಶುವಲ್ ಆಗಿ ತಗೊಳ್ಳೋಣ ಅಂತ ತಗೊಂಡೆ ಈ ತರ. ಹೇಗಿದೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡಿ. ಅಂಡ್ ಈ ಸಾರಿ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ ನಮ್ಗೆ 1900 rupees ಆಯ್ತು, ಡಿಸ್ಕೌಂಟ್ ಎಲ್ಲ ಹೋಗಿ 1850 ಅಥವಾ 1900. ನನಗೆ ನಾನು ನೋಡಿದ ಪ್ರಕಾರ ಬೇರೆ ಕಡೆ ಎಲ್ಲ ನೋಡ್ತೀನಲ್ಲ ಶಾಪ್ಸ್ ಅಲ್ಲಿ, ಬೇರೆ ಶಾಪ್ಸ್ ಅಲ್ಲೆಲ್ಲ ನೋಡ್ತೀನಲ್ಲ, ಅದಕ್ಕಿಂತ ಚೆನ್ನಾಗೇ ಅನ್ನಿಸ್ತು. ಬೇರೆ ಕಡೆ ಎಲ್ಲ ಕ್ವಾಲಿಟಿ ನಾರ್ಮಲ್ ಇದ್ರು ಪ್ರೈಸಸ್ ತುಂಬಾ ಹೈ ಇರುತ್ತೆ. ಬೇರೆ ಬೇರೆ ಕಡೆ ಹೋಗಿದ್ವಿ, ಫುಲ್ ಸಿಂಪಲ್ ಇದೆ. ಓಕೆ, ಸೊ ಈ ವ್ಲಾಗ್ ಇಷ್ಟೇ, ಈ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ ಇಲ್ಲಿಗೆ. ಇಷ್ಟ ಆದ್ರೆ ಕಮೆಂಟ್ ಮಾಡ್ರಿ, ಲೈಕ್ ಮಾಡಿ ಪ್ಲೀಸ್, ಲೈಕ್ ಮಾಡಿ ಅಲ್ಲ, ಲೈಕ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ ಇನ್ನೂ ಯಾರಾದರೂ ನೀವು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ರೆ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ 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 ಸಿ ಯು. ಪಪ್ಪಿ ಕೊಡು, ಪಪ್ಪಿಗೆ ಚಹಾ ಕೊಡಬೇಕು. ಬಾಯ್ ಬಾಯ್ ಸಿ ಯು. ನಮ್ಮ ಪಿಂಟು ಇಲ್ಲೇ ಇದ್ದಾನೆ, ನಮ್ಮ ಪಿಂಟು ಟಾಟಾ ಅಂದರೆ ನಾವೆಲ್ಲ ಹೊರಗಡೆ ಹೋಗ್ತಿದ್ದೀವಿ ಅಂತೇಳಿ ಅಲ್ಲ ರೆಡಿ ಆಗ್ತಾನೆ. ಅಣ್ಣ 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 ಅಣ್ಣ.